ವೀಕ್ಷಕರೇ, ದೈಜಿವಳ್ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ಕೀರ್ತನಾ ಲಹರಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನ್ ಮಹಿಮಾ. ವೀಕ್ಷಕರೇ, ಇಂದು ನವರಾತ್ರಿಯ ಮೂರನೆಯ ದಿನ. ಈ ದಿನದಂದು ನಾವು ಚಂದ್ರಘಂಠಾ ದೇವಿಯ ಪೂಜೆಯನ್ನ ಮಾಡ್ತೀವಿ. ಶಾಂತಿ ಸ್ವರೂಪಿಯಂತೆ ಕಾಣುವ ಈ ದೇವಿಯನ್ನ ಪೂಜಿಸಿದ್ರೆ ಜನ್ಮ ಜನ್ಮಾಂತರದ ಪಾಪವು ಕೂಡ ಮರೆಯಾಗುತ್ತೆ ಎನ್ನುವ ನಂಬಿಕೆ ಇದೆ. ಮಸ್ತಕದಲ್ಲಿ ಗಂಟಿಯನ್ನ ಹೋಲುವ ಅರ್ಧ ಚಂದ್ರನಿದ್ದು ಇದೇ ಕಾರಣದಿಂದ ಈಕೆಯನ್ನ ಚಂದ್ರಘಂಟ ಅಂತ ಕರಿತೀವಿ. ಪ್ರತಿಯೊಂದು ಕೈಯಲ್ಲಿಯೂ ಕೂಡ ಆಯುಧಗಳನ್ನ ಹಿಡಿದು ತನ್ನ ವಾಹನವಾದ ಸಿಂಹದ ಮೇಲೆ ಕುಳಿತಿದ್ದಾಳೆ. ಈ ದಿನದ ನವರಾತ್ರಿಯನ್ನ ಭಕ್ತಿಯಿಂದ ಆಚರಿಸಲು ಪದ್ಮಾವತಿ ಭಜನಾ ಮಂಡಳಿ ಪುತ್ತೂರು ಉಡುಪಿ ಇವರಿಂದ ಭಜನಾ ಕಾರ್ಯಕ್ರಮ ನಿಮ್ಮ ಮುಂದೆ.
ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಹೊತ್ತುಗಳ ಕಾಲ ಪದ್ಮಾವತಿ ಭಜನಾ ಮಂಡಳಿ ಪುತ್ತೂರು ಉಡುಪಿ ಇವರಿಂದ ಭಜನಾ ಕಾರ್ಯಕ್ರಮವನ್ನ ನಮ್ಮ ವಾಹಿನಿಗೆ ಬಂದು ಕಾರ್ಯಕ್ರಮವನ್ನ ಚಂದಗಾಣಿಸಿ ಕೊಟ್ಟಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳು. ನಾಳೆಯ ಸಂಚಿಕೆಯಲ್ಲಿ ಇನ್ನೊಂದು ಭಜನಾ ತಂಡದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ದಾಜಿವಾಯ್ 24x7.